ದೇಶದಲ್ಲಿ 8 ಮಿಲಿಯನ್ ಜನರು ಕುರುಡುತನದಿಂದ ಬಳಲುತ್ತಿದ್ದು ಅದರಲ್ಲಿ 8 ಲಕ್ಷ ಜನರು ಕರಿಗುಡ್ಡೆಯ ಕುರುಡುತನದಿಂದ ಬಳಲುತ್ತಿದ್ದಾರೆ ದೇಶದಲ್ಲಿ ನೇತ್ರದಾನ ಹೆಚ್ಚೆಚ್ಚು ನಡೆದರೆ ಮಾತ್ರ ನಮ್ಮಲ್ಲಿರುವ ಕುರುಡುತನದ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಎಂದು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಕೃಷ್ಣಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ ಅವರು ನೇತ್ರ ಜ್ಯೋತಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಐ ಬ್ಯಾಂಕ್ ರೋಟರಿ ಇಂಟರ್ನ್ಯಾಷನಲ್ ರೋಟರಾಕ್ಟ್ ಕ್ಲಬ್ ಪ್ರಸಾದ್ ನೇತ್ರಾಲಯ ಆಸ್ಪತ್ರೆ ಇದರ ಆಶ್ರಯದಲ್ಲಿ ಪ್ರಸಾದ್ ನೇತ್ರಾಲಯ ಉಡುಪಿಯಲ್ಲಿ ವಿಶ್ವ ದೃಷ್ಟಿ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವಿಶ್ವದಲ್ಲಿ 285 ಮಿಲಿಯನ್ ಜನರು ಕುರುಡಾಗಿದ್ದು ಅದರಲ್ಲಿ 69 ಮಿಲಿಯನ್ ಜನರು ಮಾತ್ರ ಶಾಶ್ವತ ಕುರುಡರು ಉಳಿದ 80 ಶೇಕಡಾ ಕುರುಡುತನವನ್ನ ಟ್ರೀಟ್ಮೆಂಟ್ ಮೂಲಕ ಸರಿಪಡಿಸಬಹುದಾಗಿದ್ದು ಜನರಲ್ಲಿ ಕಣ್ಣಿನ ಸಮಸ್ಯೆ ಚಿಕಿತ್ಸೆಯ ಬಗ್ಗೆ ತಿಳುವಳಿಕೆ ಮೂಡಿಸಬೇಕಾಗಿದೆ ಎಂದು ಹೇಳಿದರು ವಿಶ್ವದಿಂದ ಒಟ್ಟು ದೃಷ್ಟಿ ದೋಷದಿಂದ ಬಳಲುವಂತ ಜನ ಒಂದು 285 ಮಿಲಿಯನ್ ಜನರು ಇದ್ದರೆ ಅದರಲ್ಲಿ 39 ಮಿಲಿಯನ್ ಜನರು कुरुडरागिद्दारे ये ट्रीटेबल ब्लाइंडनेस अंत अंद्रे ट्रीटेबल अथवा प्रिवेंटेबल ना तडेगट्टबहुदु बेरे बेरे कारण ब्लाइंडनेस आगलिक्के कण्णिन परे रोग इरबहुदु ग्लोकोमा इरबहुदु अथवा कण्णिन दृष्टि नरदल्लि बरुवंत कायिलेगळु इरबहुदु आदरे अथवा कण्णिन करिगुड्डे तोंदरेगळु इरबहुदु ಆದರೆ ಹೆಚ್ಚಿನ ಒಂದು ಜನರಿಗೆ ಈಗ ನಾವೀಗ ಯಾವುದೇ ಒಂದು ಕಣ್ಣು ಅಂತ ಹೇಳಿಕೊಳ್ಳೆ ಕಣ್ಣು ಒಂದು ಮಬ್ಬಾಗಿದೆ ಅದಕ್ಕೆ ಯಾವ ಕಾಯಿಲೆಯನ್ನು ಮಬ್ಬಾಗಿದೆ ಜನರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಈ ನಿಟ್ಟಿನಲ್ಲಿ ಕಣ್ಣಿನ ಬೇರೆ ಬೇರೆ ರೀತಿಯ ವಿಭಾಗಗಳನ್ನು ಈಗ ನಮ್ಮ ಪ್ರಸಾದ್ ನೇತ್ರಾಲಯದ ಅಂತ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಸಮಾರಂಭವನ್ನ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ಡಾಕ್ಟರ್ ಉಮೇಶ್ ಪ್ರಭು ಉದ್ಘಾಟಿಸಿ ದೃಷ್ಟಿ ದಿನದ ಮಹತ್ವವನ್ನ ವಿವರಿಸಿದರು But now I came to know that the eye is an important organ which is mandatory to view the light. When we do lot of camps in the with Indian Red Cross Society, we see lot of these disabled patients. Most of them are blind. It is very very difficult for the parents to bring these small children to the campsite, and they face lot of problems. They face as already every doctor has told. That we have nearly 80% of preventable blindness. I heard there are a lot of children who are in the remote places. ದೃಷ್ಟಿ ದಿನದ ಅಂಗವಾಗಿ ವಿವಿಧ ಸ್ಪರ್ಧೆ ಏರ್ಪಡಿಸಲಾಗಿದ್ದು ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು ಪ್ರಸಾದ್ ನೇತ್ರಾಲಯದ ನಿರ್ದೇಶಕ ರಘುರಾಮ್ ರಾವ್ ಡಾಕ್ಟರ್ ಹರಿಪ್ರಸಾದ್ ಓಕುಡ ರೋಟರಿ ಕ್ಲಬ್ ಉಡುಪಿ ಮಣಿಪಾಲದ ಅಧ್ಯಕ್ಷೆ ಗೀತಾ ಕೌಶಿಕ್ ಆಸ್ಪತ್ರೆಯ ನಿರ್ದೇಶಕಿ ರಶ್ಮಿ ಕೃಷ್ಣ ಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು ಪಲ್ಲವಿ ಸಂತೋಷ್ ವಿಪೋ ನ್ಯೂಸ್ 24/7 ಉಡುಪಿ